ಈ ಮೂರನ್ನ ಅತ್ಯಂತ ವಿಶೇಷವಾಗಿ ಹೇಳಿರ್ತಕ್ಕಂತಹದ್ದು ಕಾಲದ ಬಗ್ಗೆ ತಾವು ತಿಳಿದುಕೊಂಡಿದ್ದೀರಿ ಗುಳಿಕ ಕಾಲದ ಬಗ್ಗೆಯೂ ತಿಳಿದುಕೊಂಡಿದ್ದೀರಿ ಮಾಂದ್ಯ ಉದಯ ಕಾಲದ ಬಗ್ಗೆಯೂ ತಿಳಿದುಕೊಂಡಿದ್ದೀರಿ ಹಾಗಂತ ಯಮಗಂಡ ಕಾಲ ಅಂದರೆ ಏನು ಹಾಗಿದ್ರೆ ಮರಣಕ್ಕೆ ಅಧಿದೇವತೆ ಯಾರು ಯಮ ಹಾಗಂತ ಅವನಿಗಿಂತಲೂ ಒಬ್ಬವನಿದ್ದಾನೆ ಲಯವನ್ನು ಮಾಡುವವನು ಪರಮೇಶ್ವರ ಅವನು ಮರಣಾದಿ ದೇವತೆ ಇವು ಮರಣಕ್ಕೆ ಅಧಿದೇವತೆ ಅಪಘಾತಗಳು ವಾಹನಕ್ಕೆ ಡಿಕ್ಕಿ ಆಗೋಕೆ ವಾಹನ ಪತನವಾಗೋಕೆ ವಾಹನ ಚಾಲಕನಿಂದ ವಾಹನ ಕೈತಪ್ಪಿ ಹೋಗುವಿಕೆ ಅಥವಾ ಚಾಲಕನ ನಿಯಂತ್ರಣವನ್ನ ತಪ್ಪಿಸಿಕೊಳ್ಳುವಿಕೆ ಅಥವಾ ಜವರಾಯನ ಹಿಡಿತಕ್ಕೆ ಸಿಗುವಿಕೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶ್ರೀ ವೃದ್ಧೋ ನಮಃ ಹರಿ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ವಾಮೇ ಭೂಮಿ ಸುತ ಪುರಶ್ಚ ಹನುಮಾನ್ पश्चात् सुमित्रा सुतः शत्रुघ्नो भरतश्च वामदलयोः वाय्वादि कोणेषु च सुग्रीवश्च विभीषणश्च युवराट तारासुतो जाम्भवान् मध्ये नीलसरोज कोमल रुचिम् रामम् भजे श्यामलम् श्रीरामचन्द्राय नमः ಆತ್ಮೀಯರೇ ನಮ್ಮ ನಮ್ಮ ಜೀವನದಲ್ಲಿ ಹಲವು ಬದಲಾವಣೆಗಳು ಉಂಟಾಗ್ತದೆ ಅದಕ್ಕೆ ಕೆಲವು ಕಾಲಘಟ್ಟಗಳು ನಮಗೆ ಕಾರಣವಾಗ್ತದೆ ಆ ಕಾಲಪುರುಷನ ಲಕ್ಷಣದಲ್ಲಿ ಕೆಲವೊಂದು ಲಕ್ಷಣಗಳನ್ನು ಹೇಳಿದ್ದಾರೆ ಆ ಲಕ್ಷಣಗಳಲ್ಲಿ ವಿಶೇಷವಾಗಿ ಪ್ರತಿನಿತ್ಯವು ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಈ ಮೂರನ್ನ ಅತ್ಯಂತ ವಿಶೇಷವಾಗಿ ಹೇಳಿರ್ತಕ್ಕಂತಹದ್ದು ರಾಹುಕಾಲದ ಬಗ್ಗೆ ತಾವು ತಿಳಿದುಕೊಂಡಿದ್ದೀರಿ ಗುಳಿಕ ಕಾಲದ ಬಗ್ಗೆಯೂ ತಿಳಿದುಕೊಂಡಿದ್ದೀರಿ ಮಾಂದ್ಯ ಉದಯ ಕಾಲದ ಬಗ್ಗೆಯೂ ತಿಳಿದುಕೊಂಡಿದ್ದೀರಿ ಹಾಗಂತ ಯಮಗಂಡ ಕಾಲ ಅಂದ್ರೆ ಏನು ಹಾಗಿದ್ರೆ ಯಮಗಂಡ ಹೆಸರು ಹೇಳುವ ಹಾಗೆ ಅದರಲ್ಲಿ ತೊಂದರೆಗಳೇ ಜಾಸ್ತಿ ಇರ್ತದೆ ಯಮ ಅಂದ ತಕ್ಷಣದಲ್ಲಿ ನಿಮಗೆ ಗೊತ್ತಾಗೋದೇನು ದಕ್ಷಿಣ ದಿಕ್ಕಿನ ಅಧಿಪತಿ ಪೂರ್ವಕ್ಕೆ ಇಂದ್ರ ಆಗ್ನೇಯಕ್ಕೆ ಅಗ್ನಿ ಯಮನ ದಿಕ್ಕು ದಕ್ಷಿಣ ದಿಕ್ಕಿಗೆ ಯಮ ನೈಋತ್ಯ ದಿಕ್ಕಿಗೆ ನಿರಋತಿ ವರುಣ ದಿಕ್ಕಿಗೆ ಅಂದ್ರೆ ಅರ್ಥಾತ್ ಪಶ್ಚಿಮ ದಿಕ್ಕಿಗೆ ವರುಣ ವಾಯು ಅರ್ಥಾತ್ ವಾಯುವ್ಯ ದಿಕ್ಕಿಗೆ ವಾಯು ಅಧಿಪತಿ ಉತ್ತರ ದಿಕ್ಕಿಗೆ ಕುಬೇರ ಅಧಿಪತಿ ಈಶಾನ್ಯ ದಿಕ್ಕಿಗೆ ಪರಮೇಶ್ವರ ಅಧಿಪತಿಯಾಗಿರತಕ್ಕಂಥವರು ಹೀಗೆ ಒಂದೊಂದು ದಿಕ್ಕಿಗೆ ಒಂದೊಂದು ದೇವತೆಗಳನ್ನ ಅಧಿದೇವತೆಯನ್ನಾಗಿ ಮಾಡಿದ್ದಾರೆ ಇದರಲ್ಲಿ ನಾವು ದಕ್ಷಿಣ ದಿಕ್ಕನ್ನು ನೋಡುವಾಗ ದಕ್ಷಿಣ ದಿಕ್ಕಿಗೆ ಅಧಿಪತಿಯಾಗಿರತಕ್ಕಂಥವರು ಯಮ ಯಮ ಕೇಳಿದ ತಕ್ಷಣವೇ ಭಯಂಕರವಾಗ್ತದೆ ಅಲ್ವಾ ಚಿತ್ರಗುಪ್ತರ ಯಮರು ಅವರ ಹೆಸರನ್ನು ಕೇಳಿದಾಗಲೇ ಭಯ ಉಂಟಾಗ್ತದೆ ಅರ್ಥಾತ್ ಮರಣದ ದೇವತೆ ಮರಣಕ್ಕೆ ಅಧಿದೇವತೆ ಯಾರು ಯಮ ಹಾಗಂತ ಅವನಿಗಿಂತಲೂ ಒಬ್ಬವನಿದ್ದಾನೆ ಲಯವನ್ನು ಮಾಡುವವನು ಪರಮೇಶ್ವರ ಅವನು ದೇವತೆ ಇವು ಮರಣಕ್ಕೆ ಅಧಿದೇವತೆ ಹೀಗಾಗಿ ಮರಣಕ್ಕೆ ಅಧಿದೇವತೆಯಾಗಿರ್ತಕ್ಕಂತಹ ಯಮಗಂಡ ಕಾಲ ಅಂದ್ರೆ ಏನು ಯಮನಿಂದ ಉಂಟಾಗುವಂತಹ ಕಾಲ ಈ ಯಮಗಂಡ ಅಂದ್ರೆ ಯಾರು ಗೊತ್ತಾ ಗುರುವಿನ ಉಪಗ್ರಹ ಆ ಗುರುವಿನ ಉಪಗ್ರಹವಾಗಿರ್ತಕ್ಕಂಥವನು ಯಮಗಂಡ ಯಮಕಂಟಕ ಅಂತನು ಹೇಳ್ತಾರೆ ಆ ಯಮನು ಕೊಡುವಂತಹ ಕಂಟಕಗಳು ಅಪಾರವಾಗಿರ್ತಕ್ಕಂಥದ್ದು ಅಪಘಾತಗಳು ವಾಹನಕ್ಕೆ ಡಿಕ್ಕಿ ಆಗುವಿಕೆ ವಾಹನ ಪತನವಾಗೋಕೆ ವಾಹನ ಚಾಲಕನಿಂದ ವಾಹನ ಕೈತಪ್ಪಿ ಹೋಗುವಿಕೆ ಅಥವಾ ಚಾಲಕನ ನಿಯಂತ್ರಣವನ್ನು ತಪ್ಪಿಸಿಕೊಳ್ಳುವಿಕೆ ಅಥವಾ ಜವರಾಯನ ಹಿಡಿತಕ್ಕೆ ಸಿಗುವಿಕೆ ಜವರಾಯ ಅಂತಂದ್ರೆ ಅವನಿಗೆ ಯಮಧರ್ಮ ಅಂತ ಹೇಳುವಂತಹದ್ದು ಆ ಯಮಧರ್ಮದ ಕಾಲವಾಗಿರತಕ್ಕಂತಹದ್ದು ಯಮಗಂಡ ಕಾಲ ಆ ಯಮಗಂಡ ಕಾಲದಲ್ಲೂ ಸಹಿತವಾಗಿ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಾರದು ನಮ್ಗೆ ಒಳ್ಳೆಯ ಉದ್ದೇಶ ಇದೆಯಾ ಹಾಗೆ ಯಮಗಂಡ ಕಾಲದಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಯಮಗಂಡ ಕಾಲವು ಅತಿ ಭಯಂಕರವಾಗಿರ್ತದೆ ಕಾಲಕ್ಕಿಂತಲೂ ಗುಳಿಕ ಕಾಲ ಅತಿ ಭಯಂಕರ ಅದ ಗುಳಿಕ ಕಾಲಕ್ಕಿಂತಲೂ ಯಮಗಂಡ ಕಾಲ ಭಯಂಕರದಲ್ಲೂ ಭಯಂಕರ ಅತಿ ಭಯಂಕರ ಅತ್ಯಂತ ಭಯಂಕರವಾಗಿರ್ತಕ್ಕಂತಹದ್ದು ಆದ್ದರಿಂದ ಯಮಗಂಡ ಕಾಲದಲ್ಲೂ ಸಹಿತವಾಗಿ ಪ್ರಯಾಣವನ್ನು ಮುಂದುವರಿಸಬಾರದು ಮಾತ್ರ ಅಲ್ಲ ಯಮಗಂಡ ಕಾಲದಲ್ಲಿ ನಾವು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾ ಇದ್ದೇವೆ ಅದರಲ್ಲಿ ಜಗಳ ಆಗದೆ ಹೋಗೋದೇ ಇಲ್ಲ ಏನಾದರೂ ಕಿರಿಕಿರಿ ಏನಾದರೂ ಮನಸ್ತಾಪಗಳು ಏನಾದರೂ ಹೊಂಚು ಹಾಕ್ಕೊಂಡಿರ್ತದೆ ಏನಾದರೂ ಒಂದು ಸಣ್ಣ ವಿಷಯ ಸಕ್ಕ ಸಿಕ್ಕ ಸಿಕ್ಕಿದರೆ ಸಾಕು ಅದನ್ನು ಎಳೆ ಎಳೆಯಾಗಿ ಬಿಡಿಸಿ ಚಲ್ಲಾಪಿಲ್ಲಿಯಾಗಿ ಮಾಡಿ ಯಮ ಯಾತನೆಯನ್ನು ಉಂಟು ಮಾಡಿಬಿಡ್ತದೆ ಅಷ್ಟು ಭಯಂಕರವಾಗಿರ್ತದೆ ಆದ್ದರಿಂದ ಯಮಗಂಡ ಕಾಲದಲ್ಲೂ ಸಹಿತವಾಗಿ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಕೂಡುದು ಅದು ಅಷ್ಟು ಶುಭವಲ್ಲ ಅಂತ ಹೇಳಿದ್ದಾರೆ ನೋಡಿ ಯಮಗಂಡ ಕಾಲವನ್ನು ಹೇಳಿರ್ತಕ್ಕಂಥದ್ದು ಭಾನುವಾರ ದಿವಸ ಆದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದೂವರೆವರೆಗೆ ಹೇಳಿದೆ ಯಮಗಂಡ ಕಾಲವನ್ನು ಅದೇ ಸಮಯದಲ್ಲೇ ಮಧ್ಯಾಹ್ನ ಲಗ್ನ ಇರ್ತದೆ ಅಭಿಜಿನ್ ಮುಹೂರ್ತ ಅಂತ ಹೇಳ್ತಾರೆ ಅಭಿಜಿನ್ ಮುಹೂರ್ತಕ್ಕೆ ಈ ಯಮಗಂಡ ಕಾಲ ಇದೆ ಅಂತ ಆದಾಗ ಏನು ತೊಂದರೆ ಇಲ್ಲ ಅಲ್ಲಿ ಕಾರಣ ಯಾಕೆಂದ್ರೆ ತ್ರಿಪುರಾಸುರನ್ನು ಕೊಂದಿರತಕ್ಕಂತಹ ಪರಮೇಶ್ವರನು ಪರಮೇಶ್ವರನ ಮುಹೂರ್ತ ಅದು ಅಭಿಜಿನ ಮುಹೂರ್ತ ಅಂದ್ರೆ ಸೂರ್ಯನಾರಾಯಣನು ನಮ್ಮ ನೆತ್ತಿಯ ಭಾಗಕ್ಕೆ ಬರುವಂತಹ ಕಾಲವೇ ಅಭಿಜಿಮ ಮುಹೂರ್ತ ಕಾಲವಾಗಿರ್ತಕ್ಕಂತಹದು ಅದೇ ಕಾಲದಲ್ಲೇ ಈ ಯಮಗಂಡ ಯಮಗಂಡ ಮುಹೂರ್ತವೂ ಬರ್ತದೆ ಯಾವಾಗ ಭಾನುವಾರ ದಿವಸ ಆದ್ದರಿಂದ ಆ ಸಂದರ್ಭದಲ್ಲಿ ಯಾವುದು ಮಾಡಬಾರದು ಅಂತ ಒಂದು ಪಕ್ಷ ಅಭಿಜನ ಮುಹೂರ್ತ ಶ್ರೇಷ್ಠ ಮುಹೂರ್ತವಾಗಿದೆ ಆ ಕಾಲದಲ್ಲಿ ಯಮಗಂಡ ಕಾಲವಾಗಿರ್ಲಿ ಗುಳಿಕ ಕಾಲವಾಗಿರ್ಲಿ ರಾಹುಕಾಲವಾಗಿ ಯಾವುದೂ ಸಂಬಂಧ ಇಲ್ಲ ಆದ್ದರಿಂದ ಆ ಕಾಲದಲ್ಲಿ ಎಲ್ಲ ಕೆಲಸ ಮಾಡಬಹುದು ಹೇಳುವಂತಹದ್ದು ಮತ್ತೊಂದು ಪಕ್ಷ ಈಗ ನಿರ್ಣಯ ಸಿಂಧು ಬೇರೆ ಧರ್ಮ ಸಿಂಧು ಬೇರೆ ಅಲ್ವಾ ನಾವು ನಿರ್ಣಯಾತ್ಮಕವಾಗಿ ಹೋಗೋದಕ್ಕಿಂತಲೂ ಧರ್ಮ ಸಿಂಧುವನ್ನು ಅನುಸರಿಸಿ ಹೋಗುವುದು ಅತ್ಯುತ್ತಮವಾಗಿರ್ತಕ್ಕಂಥದ್ದು ಆದ್ದರಿಂದ ಸಾಧ್ಯವಾದಷ್ಟು ನಾವು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದೂವರೆವರೆಗೆ ಯಾವುದೇ ಶುಭ ಕೆಲಸಗಳನ್ನು ಮಾಡಕೂಡದು ಮಾಡಬಾರದು ಆದರೆ ಮಂಗಲ ಕಾರ್ಯಕ್ಕೆ ಅಭಿಜಯ್ ಮುಹೂರ್ತ ಎತ್ತಿದ್ದರಿಂದ ಆ ಸಂದರ್ಭದಲ್ಲಿ ಮಾಡುವುದರಿಂದ ದೋಷ ಇಲ್ಲ ಹಾಗಂತ ಯಮಗಂಡ ಕಾಲಕ್ಕೆ ಏನು ಮಾಡಬೇಕು ಹಾಗೇನಾದರೂ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಬೇಕು ಯಮ ಧರ್ಮ ರಾಜ್ಯವೇ ಚ ವಸ್ವ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯ ಯ ಚೌದಂಬರಾಯ ದಾಯ ಅನೀಲಾಯ ಪರಮೇಶ್ವಿನೇ ಪ್ರಕೋಧರ ಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಈ ಶ್ಲೋಕವನ್ನು ಪಠನ ಮಾಡಿ ಯಮಧರ್ಮನಿಗೆ ಒಂದು ನಮಸ್ಕಾರ ಸಲ್ಲಿಸಿಬಿಟ್ರೆ ಅಲ್ಲಿಗೆ ಆ ಕಾಲ ಯಮ ಬದಿಗೆ ಸರಿತಾನೆ ಇದು ಪ್ರತಿನಿತ್ಯವೂ ಇದೆ ಹಾಗಂತ ಭಾನುವಾರ ಮಾತ್ರ ಅಲ್ಲ ನೋಡಿ ಭಾನುವಾರ ದಿವಸ ಹನ್ನೆರಡು ಗಂಟೆಯಿಂದ ಒಂದೂವರೆವರೆಗೆ ಅದೇ ಸೋಮವಾರ ದಿವಸ ಹತ್ತುವರೆಯಿಂದ ಹನ್ನೆರಡು ಗಂಟೆಯವರೆಗೆ ಮಂಗಳವಾರ ದಿವಸ ಒಂಬತ್ತು ಗಂಟೆಯಿಂದ ಹತ್ತೂವರೆವರೆಗೆ ಮಂಗಳವಾರ ಬುಧವಾರ ದಿವಸ ಏಳುವರೆಯಿಂದ ಒಂಬತ್ತು ಗಂಟೆವರೆಗಿದೆ ಗುರುವಾರ ದಿವಸ ಆರು ಗಂಟೆಯಿಂದ ಏಳುವರೆವರೆಗಿದೆ ಗುರುವಾರ ಅದೇ ಶುಕ್ರವಾರ ದಿವಸವಾದರೆ ಮೂರು ಗಂಟೆಯಿಂದ ನಾಲ್ಕೂವರೆವರೆಗಿದೆ ಶುಕ್ರವಾರ ದಿವಸ ಶನಿವಾರ ದಿವಸವಾದರೆ ಒಂದೂವರೆಯಿಂದ ಮೂರು ಗಂಟೆವರೆಗಿದೆ ಒಟ್ಟಾರೆ ಬೆಳಗ್ಗೆ ಸೂರ್ಯ ಉದಯದಿಂದ ಮೂರು ಗಂಟೆವರೆಗೂ ಏಳು ವಾರಗಳಲ್ಲೂ ಸಹಿತವಾಗಿ ಸಂಚಾರ ಮಾಡುವಂತಹ ಈ ಯಮಗಂಡ ಕಾಲದಲ್ಲಿ ನಾವು ಯಾವುದಾದ್ರೂ ಕೆಲಸ ಕಾರ್ಯ ಮಾಡಿಕೊಂಡ್ವಿ ಪ್ರಯಾಣವನ್ನು ಮುಂದುವರಿಸಿದ್ವಿ ಅಥವಾ ನಾವು ಯಾವುದೇ ಶುಭ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ವಿ ಆಗ ಅದು ಅಪಾಯಕ್ಕೀಡು ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆತ್ಮೀಯರೇ ಈ ಮೂರು ಕಾಲವನ್ನು ಪಂಚಾಂಗದಲ್ಲಿ ಅಥವಾ ಕ್ಯಾಲೆಂಡರ್ನಲ್ಲಿ ಕೊಟ್ಟಿರ್ತಾರೆ ನಿಮ್ಮ ಕೈಪಿಡಿಯಲ್ಲಿ ಕೈ ನಿಮ್ಮ ಜೇಬಿನಲ್ಲೇ ಇಟ್ಕೊಳ್ಳುವಂತಹ ಕ್ಯಾಲೆಂಡರ್ಗಳು ಬಂದಿದ್ದಾವೀಗ ಅಥವಾ ಮೊಬೈಲ್ನಲ್ಲೇ ಎಲ್ಲವನ್ನು ಬಳಕೆ ಮಾಡ್ತೀರಿ ಕಾಲ ಎಷ್ಟು ಗಂಟೆಗೆ ಗುಳಿಕ ಕಾಲ ಎಷ್ಟು ಗಂಟೆಗೆ ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ ಆದರೆ ಆ ಸಂದರ್ಭದಲ್ಲಿ ನೀವು ವಿಶೇಷವಾಗಿ ನಿಮ್ಮ ನಿಮ್ಮ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕುಲದೇವರ ಪ್ರಾರ್ಥನೆ ಜೊತೆಯಲ್ಲಿ ರಕ್ಷಣಾ ದೇವತೆ ರಕ್ಷಕ ದೇವತೆಗಳ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ನಿಮಗೆ ಯಾವುದೇ ರೀತಿಯಂತಹ ಭಯ ಭೀತಿ ಇರುವುದಿಲ್ಲ ಇದು ನಿಮಗೆ ಭೀತಿ ಪಡಿಸಲಿಕ್ಕೆ ನಾನು ಹೇಳ್ತಾ ಇದ್ದದ್ದಲ್ಲ ಭೀತಿ ಆಗದೇ ಇರಲಿ ಹೇಳುವಂತಹದ್ದನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಮುನ್ಸೂಚನೆಯಾಗಿ ಹೇಳ್ತಾ ಇರತಕ್ಕಂತಹದ್ದು ಆದ್ದರಿಂದ ಈ ಇದನ್ನು ಮುಂಚಿತವಾಗಿ ನಾವು ಬಳಸ್ಕೊಳ್ಳೋಣ ಲೋಕದ ಹಿತಕ್ಕೆ ಇವೆಲ್ಲವೂ ಬೇಕು ಇದನ್ನ ಬಳಸ್ಕೊಳ್ಳೋಣ ಕೇವಲ ಪಂಚಾಂಗದಲ್ಲಿ ಇರಲಿ ಅಂತ ಪಂಚಾಂಗಕ್ಕೆ ಬಿಟ್ಟು ಬಿಡುವುದಲ್ಲ ಅದನ್ನು ಅದನ್ನು ನೀವು ಬಳಸೊಳ್ಳಿ ಅಂತ ಕೊಟ್ಟಿರ್ತಾರೆ ಆದ್ದರಿಂದ ಇದನ್ನು ಬಳಸ್ಕೊಳ್ಳಿ ಇದರಿಂದ ಅನುಕೂಲವಾಗ್ತದೆ ಶುಭವಾಗುತ್ತೆ ಮಂಗಳವಾಗ ಶುಭ ವಸ್ತು